ಕ್ಷೇತ್ರಗಳನ್ನ ಕೇಳ್ತಾ ಇದಾರೆ ಅನ್ನೋದು ನಿಮ್ಮ ಕೇಂದ್ರದ ನಾಯಕರ ಬಳಿ ಅನ್ನೋದು ನಾನು ಹೇಳ್ತಾ ಇರೋಂಥದ್ದು ಅವರು ಕೇಳ್ತಾ ಇರೋದು ಸತ್ಯ, ಆದ್ರೆ ಈಗ ತೀರ್ಮಾನ ಆಗಿಲ್ಲ ಅನ್ನೋದು ಅಷ್ಟೇ ಸತ್ಯ. ಪ್ರೆಸೆಂಟ್ ಹಾಸನದಲ್ಲಿ ಜೆ ಡಿ ಎಸ್ ಎಂಪಿ ಇರುವಂತದ್ದು, ನೀವು ಹಾಸನ ಕ್ಷೇತ್ರ ಬಿಜೆಪಿ ಬಿಟ್ಕೊಡಿ ಅಂತ ಕೇಳ್ತಾ ಇದ್ದೀವಿ, ಮೈತ್ರಿ ಆಗಿದ್ದಂತೆ ಆ ಲೆಕ್ಕಾಚಾರದಲ್ಲಿ ಮಂಡ್ಯದಲ್ಲಿ ಸುಮಲತಾ ಅವರು ಇದ್ದಾರೆ, ಅವ್ರು ಎನ್ ಡಿ ಎ ಒಟ್ಟಿಗಿದ್ದಾರೆ, ಮಂಡ್ಯನ ಸುಮಲತಾಗೆ ಅಂತ ಡಿಸೈಡ್ ಮಾಡೋಕ್ಕಾಗತ್ತಾ? ಅವತ್ತಿನ ರಾಜಕೀಯ ಪರಿಸ್ಥಿತಿ ಬೇರೆ, ಇವತ್ತಿನ ರಾಜಕೀಯ ಪರಿಸ್ಥಿತಿ ಬೇರೆ. ಒಂದೇ ಮಾನದಂಡ ಆಗದಿದ್ದರೆ ಆ ಮಾನದಂಡದ ಪ್ರಕಾರ ನಮಗೆ ಏನ್ರಪ್ಪ ನೀವೇ ಗೊಂದಲ ಮಾಡ್ಕೊಂಡ್ರಿ, ಏನಪ್ಪ ಮಾತಾಡೋದು? ಮಾನದಂಡ ಒಂದಿರಬೇಕು. ಮಂಡ್ಯದಲ್ಲಿ ಹಾಸನದಲ್ಲಿ ಹಾಲಿ ಲೋಕಸಭಾ ಸದಸ್ಯರು ಇದ್ದಾರೆ, ಅವ್ರಿಗೆ ಬಿಟ್ಕೊಡ್ಬೇಕು ಅಂತ ಹೇಳಿದ್ರೆ, ಮಂಡ್ಯದಲ್ಲಿ ಹಾಲಿ ಸಂಸದರು ಇದ್ದಾರೆ ಅವ್ರಿಗೆ ಬಿಟ್ಕೊಡಕ್ಕಾಗತ್ತಾ? ಕೇಳಿ, ನಾನು ಹೇಳ್ತಿರೋ ಆಗುತ್ತಾ ಅಂತ ಕಾರ್ಯಕರ್ತರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಹೇಳ್ತಾ ಇರೋಂಥದ್ದು, ಗೆಲುವೊಂದೇ ಮಾನದಂಡವನ್ನು ಆಧಾರವಾಗಿಟ್ಕೊಂಡು ಯಾರು ಅಭ್ಯರ್ಥಿ ಆಗಬೇಕು, ಯಾವ ಪಕ್ಷಕ್ಕೆ ಯಾವ ಟಿಕೆಟ್ ಕೊಡಬೇಕು ಅನ್ನೋದನ್ನು ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ. ಅಮಿತ್ ಶಾ ಅವರು, ನಡ್ಡಾ ಅವರು ನಮ್ಮ ರಾಜ್ಯದ ಅಧ್ಯಕ್ಷರ ಒಂದಿಗೆ ಚರ್ಚೆ ಮಾಡಿ ಯಾವ ಪಕ್ಷ ಯಾವ ಅಭ್ಯರ್ಥಿ ನಿಂತರೆ ಗೆಲುವಿಗೆ ಅನುಕೂಲ ಆಗುತ್ತೆ ಅನ್ನೋದು, ಇದೆಲ್ಲದರ ಚರ್ಚೆಯ ನಂತರ ಗೆಲುವನ್ನು ಮಾನದಂಡವಾಗಿಟ್ಕೊಂಡು ಪಕ್ಷ ತೀರ್ಮಾನ ಮಾಡುತ್ತೆ. ಆ ತೀರ್ಮಾನಕ್ಕೆ ನಮ್ಮೆಲ್ಲ ಕಾರ್ಯಕರ್ತರು ಬದ್ಧವಾಗಿರ್ತಾರೆ. ಆ ತೀರ್ಮಾನ ಆಗೋಂಥ ಸಂದರ್ಭದಲ್ಲಿ ಎಲ್ಲಿ ಈಗ ಹಾಸನದಲ್ಲಿ ಬಿ ಜೆ ಪಿಗೆ ಅವಕಾಶ ಮಾಡಿಕೊಟ್ರೆ ಬಿ ಜೆ ಪಿ ಅಭ್ಯರ್ಥಿ ಯಾರಾಗಬೇಕು ಅಂತ ಜೆ ಡಿ ಎಸ್ ಅವ್ರ ಸಲಹೆ ಕೂಡ ತಗೊಳ್ಳೋಂಥದ್ದಾಗುತ್ತೆ. ಅದೇ ರೀತಿಯಾಗಿ ಜೆ ಡಿ ಎಸ್ ಎಲ್ಲರೂ ಅಭ್ಯರ್ಥಿ ಆಗಬೇಕು ಅಂತ ಹೇಳಿದ್ರೆ ಅಲ್ಲಿ ಬಿ ಜೆ ಪಿ ಸ್ಥಳೀಯ ನಾಯಕರ ಏನು ಒಂದು ಸಲಹೆ ಇರುತ್ತೆ ಆ ಸಲಹೆ ಕೂಡ ತಗೊಳ್ಬೇಕಾಗುತ್ತೆ. ಯಾಕಂದರೆ ಮೈತ್ರಿಯ ಮೂಲ ಉದ್ದೇಶ ಗೆಲುವು, ಗೆಲುವಾಗಬೇಕು ಅಂತ ಹೇಳಿದ್ರೆ ಎರಡೂ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರುಗಳಿಗೆ ಒಪ್ಪಿಗೆ ಆಗುವಂಥ ಅಭ್ಯರ್ಥಿ ಇರಬೇಕು ಅನ್ನೋದು ನಮ್ಮ ಸ್ಥಳೀಯ ಮುಖಂಡರ ಅಪೇಕ್ಷೆ ಇದೆ. ಈ ಎಲ್ಲ ವಿಚಾರಗಳನ್ನ ನಾನು ರಾಜ್ಯಾಧ್ಯಕ್ಷರ ಗಮನಕ್ಕೆ ತರೋ ಅಂತ ಕೆಲಸವನ್ನು ಮಾಡ್ತೀನಿ.